ಮೊಸರು ದಿನ ಬಳಕೆಯ ಆಹಾರದಲ್ಲಿ ಬಳಸಲ್ಪಡುವ ಒಂದು ವಸ್ತು. ಊಟದಲ್ಲಿ ಮೊಸರು ಕೆಲವರಿಗಂತೂ ಕಡ್ಡಾಯವಾಗಿ ಇರಲೇಬೇಕು. ಜೊತೆಗೆ ಬೆಳಿಗ್ಗೆ ಮೊಸರನ್ನು ತಿನ್ನುವ ಪದ್ಧತಿಯು ನಮ್ಮಲ್ಲಿತ್ತು. ಆದರೆ ಇತ್ತೀಚೆಗೆ ದಿನ ಬಳಕೆಯ ಆಹಾರದ ಜೊತೆಗೆ ಮೊಸರು ಸೇವಿಸುವವರ ಪ್ರಮಾಣ ತುಂಬಾ ಕಡಿಮೆಯಾಗಿದೆ. ಮೊಸರಿನಲ್ಲಿ ಪ್ರೋಬಯೋಟಿಕ್ಸ್ನ ಅಂಶಗಳು ಅಧಿಕವಾಗಿರುವುದರಿಂದ ಇದು ಪಚನ ಕ್ರಿಯೆಯನ್ನು ಸುಲಭಗೊಳಿಸುತ್ತದೆ, ದೇಹದಲ್ಲಿರುವ ಬ್ಯಾಕ್ಟೀರಿಯಾಗಳನ್ನು ನಾಶ ಮಾಡುತ್ತದೆ. ಮೊಸರನ್ನು ಸೇವಿಸುವುದರಿಂದ ಹಾಗೂ ಮೊಸರಿನ ಬಳಕೆಯಿಂದ ದೇಹಕ್ಕೆ ಹಲವಾರು ಲಾಭಗಳಿವೆ. ಹಾಗಾದರೆ ಈ ಮೊಸರು ಸೇವಿಸುವುದರಿಂದ ನಮ್ಮ ದೇಹಕ್ಕೆ ಏನೇನು ಲಾಭಗಳಿವೆ ಅನ್ನುವುದನ್ನ ಒಂದೊಂದಾಗಿ ನೋಡುತ್ತಾ ಹೋಗೋಣ. ಕೊಬ್ಬು ಕರಗಿಸಲು ಸಹಕಾರಿ. ಹೌದು, ಪ್ರತಿನಿತ್ಯ ಒಂದು ಕಪ್ ಮೊಸರು ಸೇವನೆ ಮಾಡುವುದರಿಂದ ನಮ್ಮ ದೇಹದಲ್ಲಿ ಕ್ಯಾಲ್ಸಿಯಂ ಪ್ರಮಾಣ ಹೆಚ್ಚಾಗುತ್ತದೆ. ಇದು ದೇಹದ ಕೊಬ್ಬನ್ನು ಕರಗಿಸಲು ಸಹಕಾರಿಯಾಗುತ್ತದೆ. ದೇಹಕ್ಕೆ ಶಕ್ತಿ ಒದಗಿಸಲು ಸಹಕಾರಿ ಈ ಮೊಸರು. ಮೊಸರು ಸೇವಿಸುವುದರಿಂದ ಎಲುಬುಗಳ ಜೊತೆ ನಮ್ಮ ಹಲ್ಲುಗಳು ಗಟ್ಟಿಯಾಗುತ್ತದೆ. ಗ್ಯಾಸ್ಟ್ರಿಕ್ ಸಮಸ್ಯೆ ಇರುವವರು ಮೊಸರನ್ನು ಸೇವಿಸುವುದರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ಶಮನವಾಗುತ್ತದೆ. ಆದರೆ ಮೊಸರು ತೀರಾ ಹುಳಿಯಾಗಿರಬಾರದು. ಸೌಂದರ್ಯವರ್ಧಕವಾಗಿ ಮೊಸರು. ಮೊಸರನ್ನು ಸೇವಿಸುವುದರಿಂದ ದೇಹದ ಕೊಬ್ಬು ಕಡಿಮೆಯಾಗಿ ದೇಹ ಸೌಂದರ್ಯ ಹೆಚ್ಚಾಗುತ್ತದೆ. ಮಾತ್ರವಲ್ಲ, ಮೊಸರನ್ನು ಸೌಂದರ್ಯವರ್ಧಕವಾಗಿಯೂ ಬಳಕೆ ಮಾಡಬಹುದು. ಮುಖದಲ್ಲಿ ಸುಕ್ಕು ಅಥವಾ ಕಪ್ಪು ಕಲೆಗಳ ನಿವಾರಣೆಗೆ ವಾರಕ್ಕೆ ಒಂದು ಬಾರಿ ಮೊಸರನ್ನು ಮುಖಕ್ಕೆ ಲೇಪಿಸಬೇಕು. ಅಥವಾ ಇತರೆ ಯಾವುದೇ ನ್ಯಾಚುರಲ್ ಫೇಸ್ ಪ್ಯಾಕ್ ಮಾಡುವಾಗಲೂ ಮೊಸರನ್ನು ಬಳಸಿಕೊಳ್ಳಬಹುದು. ತಲೆಹೊಟ್ಟು ಅಧಿಕವಾಗಿರುವವರಿಗೆ ಮೊಸರು ಒಂದು ಉತ್ತಮ ಮದ್ದು. ತಲೆ ಸ್ನಾನಕ್ಕೆ ಅರ್ಧ ಗಂಟೆಗೆ ಮೊದಲು ಮೊಸರಿನಿಂದ ಕೂದಲಿನ ಬುಡಕ್ಕೆ ಚೆನ್ನಾಗಿ ಮಸಾಜ್ ಮಾಡಬೇಕು. ಇದರಿಂದ ತಲೆಹೊಟ್ಟು ನಿವಾರಣೆಯಾಗುತ್ತದೆ.